ಧಾರವಾಡದಲ್ಲಿ ಮೈಸೂರಿನ ಜೆ ಎಸ್ ಎಸ್ ಮಹಾವಿದ್ಯಾಪೀಠದಿಂದ ನಡೆಸಲಾಗ್ತಾ ಇರತಕ್ಕಂಥ ಜೆ ಎಸ್ ಎಸ್ ವಾಕ್ಶ್ರವಣ ಸಂಸ್ಥೆಯ ಕಾಲೇಜು ಹಾಗೂ ವಿದ್ಯಾರ್ಥಿ ನಿಲಯಗಳ ಕಟ್ಟಡಗಳ ಭೂಮಿ ಪೂಜೆಯನ್ನು ಇದೇ ಏಪ್ರಿಲ್ 5ರಂದು ಬೆಳಗ್ಗೆ 11 ಗಂಟೆಗೆ ಸುತ್ತೂರು ಶ್ರೀ ಕ್ಷೇತ್ರದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹಲವಾರು ಅರಗುರು ಚರಮೂರ್ತಿಗಳ ಒಂದು ಸಮ್ಮುಖದಲ್ಲಿ ಏರ್ಪಡಿಸಲಾಗಿದೆ. ಸಚಿವರು, ಸಭಾಪತಿಗಳು, ಮಾಜಿ ಸಚಿವರು, ಸಂಸದರು, ಶಾಸಕರು, ಮಹಾಪೌರರು ಹಾಗೂ ಹಲವಾರು ರಾಜಕೀಯ ಪಕ್ಷಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮೈಸೂರು ಸುಮಾರು 7 ದಶಕಗಳ ಕಾಲದಿಂದ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಗುಣಮಟ್ಟದ ಶಿಕ್ಷಣವನ್ನು ಸುಮಾರು 300 ಸಂಸ್ಥೆಗಳಲ್ಲಿ ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ ಹಾಗೂ ಹೊರದೇಶಗಳಾದಂತಹ ಅಮೇರಿಕಾ, ದುಬೈ, ಮಾರಿಷಸ್ನಲ್ಲಿ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ವಾಕ್ ಮತ್ತು ಶ್ರವಣ ಸಂಸ್ಥೆಯನ್ನು 2001ರಿಂದಲೇ ಮೈಸೂರಿನಲ್ಲಿ ಜೆ ಎಸ್ ಎಸ್ ಸಂಸ್ಥೆ ನಡೆಸುತ್ತಿದ್ದು, ಉತ್ತರ ಕರ್ನಾಟಕದ ಭಾಗದಲ್ಲಿ ಅದರ ಅವಶ್ಯಕತೆಯನ್ನು ಮನಗೊಂಡು ಪರಮಪೂಜ್ಯರು 2014ರಲ್ಲಿ ಧಾರವಾಡದಲ್ಲಿ ಜೆ ಎಸ್ ಎಸ್ ವಾಕ್ಶ್ರವಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಹಾಲಿ ಇದ್ದಂತಹ ನಮ್ಮ ಕಟ್ಟಡದಲ್ಲಿ ವಾಕ್ ಮತ್ತು ಶ್ರವಣ ಸಂಸ್ಥೆಯನ್ನು ಹಾಗೂ ಈ ಕಲ್ಯಾಣ ನಗರದಲ್ಲಿರ್ತಕ್ಕಂಥ ಒಂದು ಕ್ಲಿನಿಕನ್ನು ಪ್ರಾರಂಭಿಸಿ ಸೇವೆಯನ್ನು ನೀಡುತ್ತಾ ಬಂದಿತ್ತು. ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡೋದಕ್ಕೋಸ್ಕರ ಈ ಒಂದು ಹೊಸ ಕಟ್ಟಡಗಳನ್ನು ಕಟ್ಟಲಾಗ್ತಾ ಇದೆ. ಒಟ್ಟು 95,000 ಚದರ ಅಡಿಗಳಷ್ಟು ವಿಸ್ತೀರ್ಣದ ಈ ಕಟ್ಟಡಗಳನ್ನು ಕಟ್ತಾ ಇದೆ. ಕಾಲೇಜು ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರತ್ಯೇಕವಾಗಿ ಬಾಲಕರಿಗೆ ಹಾಗೂ ಬಾಲಕಿಯರಿಗೆ ವಿದ್ಯಾರ್ಥಿ ನಿಲಯಗಳು, ಇದಕ್ಕೆರಡಕ್ಕೂ ಹೊಂದಿಕೊಂಡಂತೆ ಅಡುಗೆ ಮನೆ ಹಾಗೂ ಸುಸಜ್ಜಿತವಾದಂತಹ ಭೋಜನಾಲಯವನ್ನು ಕೂಡ ನಿರ್ಮಿಸಲಾಗ್ತಾ ಇದೆ. ಈ ಎಲ್ಲ ಕಟ್ಟಡಗಳನ್ನು ಭೂಮಿ ಪೂಜೆಯನ್ನು ಇದೇ ಏಪ್ರಿಲ್ 5ರಂದು ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರಿಸ್ತಾ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಗಳಾಗಬೇಕು ಅಂತ ಹೇಳಿ ಕೋರ್ಕೊತೇನೆ. ನಮಸ್ಕಾರ.